ಹಲೋ ಎವ್ರಿವಾನ್, ವೆಲ್ಕಮ್ ಟು ಗೃಹಪಾಕ. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡಲೇಬೇಕಾದಂತಹ ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ನ ಕ್ವಿಕ್ಕಾಗಿ ಅದರಲ್ಲೂ 30 ಮಿನಿಟ್ಸ್ನಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು, ಮೊದಲಿಗೆ ಒಂದು ಪ್ಯಾನ್ಗೆ ನಾನು 1 ಕಪ್ನಷ್ಟು ಸೋನಾ ಮುಸ್ರಿ ರೈಸನ್ನು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ದೋಸೆ ರೈಸನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಹೆಸರು ಬೇಳೆನೂ ಕೂಡ ಹಾಕ್ಕೊಂಡು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಅಕ್ಕಿ ಮತ್ತು ಹೆಸರು ಬೇಳೆನ ಹುರಿದ್ಬಿಟ್ಟು ಮಾಡಿದ್ರೆ ಆ ಪೊಂಗಲ್ ರುಚಿನೇ ರುಚಿ ಕಣ್ರಿ, ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈ ರೀತಿ ವಾಶ್ ಮಾಡ್ಕೊಂಡ ನಂತರ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು, ಯಾವ ಕಪ್ನಲ್ಲಿ ನೀವು ರೈಸ್ ತೊಗೊಂಡಿರ್ತೀರಲ್ಲ ಅದೇ ಕಪ್ನಲ್ಲಿ 2 ಕಪ್ನಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ. ಹಾಗೆ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಹಾಲನ್ನು ಕೂಡ ಹಾಕ್ಕೊಳ್ಬೇಕು. ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು 1-3 ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ ನಾವು ಅಕ್ಕಿ ಮತ್ತು ಹೆಸರು ಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಲ್ಲ ಅದೇ ಕಪ್ನಲ್ಲಿ ನಾವು 1 ಕಪ್ನಷ್ಟು ಬೆಲ್ಲ ಕೂಡ ತೊಗೋಬೇಕಾಗತ್ತೆ. ಇದನ್ನು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ 1¼ ಕಪ್ನಷ್ಟು ನೀರು ಹಾಕಿ ಇದನ್ನು ಕಂಪ್ಲೀಟಾಗಿ ಕರಗೋವರೆಗೆ ಬಿಡಿ. ಇವಾಗ 3 ವಿಷಲ್ ಆಗಿದೆ, ಹಾಗೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ. ಅಕ್ಕಿ ಮತ್ತು ಹೆಸರು ಬೇಳೆ ಎರಡು ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಳೆ ಬೆಂದಿದೆಯಾ ಅಂತ ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಸೊ ಇವಾಗ ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ. ಇದು ಕರೆಕ್ಟಾಗಿ ನಾನು ಅರ್ಧ ಭಾಗದಷ್ಟು ಅಕ್ಕಿ ಮತ್ತು ಹೆಸರು ಬೇಳೆನ ನಾನು ಈ ರೀತಿ ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ 1 ಕಪ್ನಷ್ಟು ಖಾರ ಪೊಂಗಲು ಹಾಗೆ 1 ಕಪ್ನಷ್ಟು ಸ್ವೀಟ್ ಪೊಂಗಲು ಮಾಡ್ಕೊಂಡಂಗೆ ಆಗತ್ತೆ. ನಾನಿವಾಗ ಸ್ಟೌವ್ ಮೇಲೆ ಇದನ್ನು ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು ಮೊದಲು ಖಾರ ಪೊಂಗಲ್ಗೆ 2½ ಕಪ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಇವಾಗ ಸ್ವೀಟ್ ಪೊಂಗಲ್ಗೆ ನಾನು ಬೆಲ್ಲದ ಪಾಕ ಕರಗಿಸಿಟ್ಕೊಂಡಿದ್ನಲ್ಲ ಅದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ತಿದ್ದೀನಿ. ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸ್ವಲ್ಪ ನೀರು ಬೇಕು ಅನಿಸುತ್ತಲ್ಲ, ಆವಾಗ ಇದಕ್ಕೂ ಕೂಡ ನಾನು 1 ಕಪ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇವಾಗ ಈ 2ಕ್ಕೂ ನಾನು 1/2 ಕಪ್ನಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳ್ತೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಸ್ವೀಟ್ ಪೊಂಗಲ್ದು ಕುದಿಯೋದಕ್ಕೆ ಬಿಡಿ. ನಾವು ಅಷ್ಟರಲ್ಲಿ ಖಾರ ಪೊಂಗಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಟೀಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಕುದಿಯೋದಕ್ಕೆ ಬಿಡೋಣ. ಮಧ್ಯ ಲೈಟಾಗಿ ರೀತಿ ತಿರುಗಿಸ್ಕೊಳ್ತಾ ಇದನ್ನು ಎರಡನ್ನೂ ಕೂಡ ನೀವು ಕುದಿಸ್ಕೋಬೇಕಾಗತ್ತೆ. ಇದು ಈ ರೀತಿ ಕುದಿಬೇಕಾದ್ರೆ ನೀರೇನಾದರೂ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಇವಾಗ ಇದು ಕುದಿತಾ ಇರಲಿ, ನಾವು ಅಷ್ಟರಲ್ಲಿ ಖಾರ ಪೊಂಗಲ್ಗೆ ಒಗ್ಗರಣೆನ ರೆಡಿ ಮಾಡ್ಕೊಂಡು ಬಿಡೋಣ. ಇವಾಗ ಒಂದು ಸಣ್ಣ ಬಾಣಲಿಗೆ ನಾನು 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ತಿದ್ದೀನಿ. ಈ ರೀತಿ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಗೋಡಂಬಿ ಹಾಕ್ಕೊಳ್ತಿದ್ದೀನಿ, ಹಾಕಿ ಬಾಡಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ 1-3 ರಿಂದ 4 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ 1/2 ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. 1 ಇಡಿಯಷ್ಟು ಕರಿಬೇವು, 1/2 ಟೀಸ್ಪೂನಷ್ಟು ಕಾಳುಮೆಣಸು, ಹಾಗೆ 1 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಅರಿಶಿಣ, 1¼ ಟೀಸ್ಪೂನಷ್ಟು ಇಂಗು, ಇಷ್ಟನ್ನು ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಡಿ. ಸೊ ಇವಾಗ ಒಗ್ಗರಣೆ ರೆಡಿ ಆಯಿತು. ಈ ಕಡೆ ಖಾರ ಪೊಂಗಲ್ದು ಕೂಡ ಒಂದು ಕುದಿ ನೋಡಿ, ಚೆನ್ನಾಗಿ ಕುದ್ದಿದೆ. ಸೊ ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಈ ಒಗ್ಗರಣೆನ ಹಾಕ್ಕೊಳ್ತಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಇದೇ ಟೈಮ್ನಲ್ಲೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಜಸ್ಟ್ ಮತ್ತೊಂದು ಕುದಿ ಬರೋವರೆಗೆ ಕುದಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಅದಕ್ಕೋಸ್ಕರ ನೋಡಿ. ಇವಾಗ ಪೊಂಗಲ್ ಒಂದು ಕುದಿ ಬಂದಿದೆ, ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ನಾನು ಜಸ್ಟ್ 1/2 ಬೌಲಷ್ಟು ನಿಂಬೆ ರಸ ಹಾಕ್ಕೊಳ್ತಿದ್ದೀನಿ. ಈ ರೀತಿ ನಿಂಬೆ ರಸ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಪೊಂಗಲ್. ಸೊ ಇವಾಗ ಪೊಂಗಲ್ ರೆಡಿ ಆಯಿತು ನೋಡಿ. ಅಷ್ಟರಲ್ಲಿ ಈ ಕಡೆ ಸ್ವೀಟ್ ಪೊಂಗಲ್ದು ಕೂಡ ಒಂದು ಕುದಿ ಬಂದಿದೆ, ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿದೆ. ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇವಾಗ ಸ್ಟೌವ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಒಂದು ಸಣ್ಣ ಬಾಣಲಿಗೆ 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ. ತುಪ್ಪ ಬಿಸಿಯಾದ ನಂತರ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೆ ಹುರ್ಕೊಳ್ಬೇಕಾಗತ್ತೆ.
ಈ ರೀತಿ ಹುರ್ಕೊಂಡು ಇವಾಗ ಸ್ವೀಟ್ ಪೊಂಗಲ್ಗೆ ಈ ರೀತಿ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವೀಟ್ ಪೊಂಗಲ್ಗೆ ತುಪ್ಪ ಇಷ್ಟೇ ಹಾಕ್ಬೇಕಂತೇನೂ ಇಲ್ಲ. ನಿಮಗೆ ಇಷ್ಟ ಇದ್ದರೆ ಇನ್ನೂ 2 ಟೇಬಲ್ಸ್ಪೂನಷ್ಟು ಎಕ್ಸ್ಟ್ರಾ ತುಪ್ಪ ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ತುಪ್ಪ ಹಾಕಿದಷ್ಟು ಪೊಂಗಲ್ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ 1/2 ಟೀಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ತೋರಿಸ್ದಾಗೆ ನೀವು ಕೂಡ ಮಾಡಿಕೊಂಡ್ರೆ ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ, ಯಾವುದೇ ರೀತಿ ಹಾಳಾಗುವಂಥ ಚಾನ್ಸೇ ಇರೋದಿಲ್ಲ. ಸೊ ನೋಡಿದ್ರಲ್ಲ ಯಾವ ರೀತಿ ಸುಲಭವಾಗಿ ಖಾರ ಮತ್ತು ಸ್ವೀಟ್ ಪೊಂಗಲ್ನ ವಿತಿನ್ 30 ಮಿನಿಟ್ಸ್ನಲ್ಲಿ ಪರ್ಫೆಕ್ಟಾದ ಮೆಜರ್ಮೆಂಟಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ಮಿಸ್ ಮಾಡ್ಕೊಳ್ಳದೆ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.